ಇತ್ತೀಚೆಗೆ ಯಾಕೋ ಭ್ರಷ್ಟಾಚಾರದ ಆಗರವಾಗುತ್ತಿದೆ ಬಿಬಿಎಂಪಿ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಕಲಿ ಓಸಿ ದಂಧೆ ತಲೆ ಎತ್ತಿದೆ. ಓಸಿ ಪಡೆಯಲು ಪಾಲಿಕೆಯ ಮೆಟ್ಟಿಲು ಹತ್ತೋದೇ ಬೇಡ. ನಿಯಮ ಉಲ್ಲಂಘಿಸಿ ಬೇಕಾದ ಹಾಗೆ ಮನೆ ಕಟ್ಟಿಕೊಂಡ್ರೂ ಕೂಡ ಇಲ್ಲಿ ಓಸಿ ಸಿಗುತ್ತೆ. ಆದರೆ ಪಾಲಿಕೆಯಿಂದ ಓಸಿ ಸಿಗೋದು ಪ್ಲಾನ್ ಪ್ರಕಾರ ಕಟ್ಟಡ ಕಟ್ಟಿದ್ರೆ ಮಾತ್ರ. ಆದರೆ ಈ ಕೆಲ ಭ್ರಷ್ಟ ಅಧಿಕಾರಿಗಳು ನಕಲಿ ಓಸಿಯನ್ನು ನೀಡುತ್ತಾರೆ. ಖಾತೆ ಪಡೆಯಲು ಓಸಿ ಕಡ್ಡಾಯ ಮಾಡಿದೆ ಸರ್ಕಾರ. ಓಸಿ ಇಲ್ಲದೆ ಪಾಲಿಕೆಯಿಂದ ಖಾತೆ ಪಡೆಯಲು ಸಾಧ್ಯ ಇಲ್ಲ. ಆದರೆ ಪ್ಲಾನ್ ಉಲ್ಲಂಘಿಸಿದ್ರೆ ಪಾಲಿಕೆಯಿಂದ ಓಸಿ ಸಿಗೋದಿಲ್ಲ. ನೀವು ಎಷ್ಟೇ ಪ್ಲಾನ್ ವಯಲೇಟ್ ಮಾಡಿದ್ರೂ ನಕಲಿ ಓಸಿ ಕೊಡ್ತಾರೆ. ಈ ನಕಲಿ ಓಸಿ ಪರೀಕ್ಷಿಸದೆ ಖಾತೆಯನ್ನು ಮಾಡಿಕೊಡ್ತಾರೆ. ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳಿಂದಲೂ ಕೂಡ ದೂರು ದಾಖಲಾಗಿದೆ. ಹೀಗಿದ್ರೂ ಪಾಲಿಕೆ ಮೇಲಾಧಿಕಾರಿಗಳು ಕ್ರಮವನ್ನು ಮಾತ್ರ ತೆಗೆದುಕೊಳ್ತಾ ಇಲ್ಲ. ಇದರ ಹಿಂದೆ ನಕಲಿ ಓಸಿಯ ಬೃಹತ್ ಜಾಲದ ಬಗ್ಗೆ ಶಂಕೆ ಕೂಡ ವ್ಯಕ್ತವಾಗಿದೆ. ಈಗಾಗಲೇ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ಗಳು ನಕಲಿ ಓಸಿಯನ್ನ ಪಡೆದು. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೊಂಡಿವೆ. ಇದರಿಂದ ಪಾಲಿಕೆ ಬೊಕ್ಕಸಕ್ಕೆ ದೊಡ್ಡ ನಷ್ಟವೇ ಸಂಭವಿಸಿದೆ. ಇದೆಲ್ಲ ಗೊತ್ತಿದ್ದು ಆಡಳಿತ ವರ್ಗ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಈ ಅಕ್ರಮದ ಹಿಂದೆ ಪಾಲಿಕೆ ಅಧಿಕಾರಿಗಳೇ ಶಾಮೀಲಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಕಟ್ಟಡಕ್ಕೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಸರ್ಟಿಫಿಕೇಟ್ ನೀಡಿದಾಗಲೇ ಮಾತ್ರ ಏಕಾತ್ವವನ್ನ ಬಿಬಿಎಂಪಿ ನೀಡುವಂಥದ್ದು. ಇದರಿಂದ ಬ್ಯಾಂಕ್ ಲೋನ್ಗಳಿರ್ಬೋದು, ಆಮೇಲೆ ಇದ್ರ ಮಾಲೀಕತ್ವ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಇರಬೇಕಾದಾಗ ಏಕಾತ ಅಗತ್ಯ ಇರುವಂಥದ್ದು. ಆದ್ದರಿಂದ ಎಲ್ಲೋ ಒಂದು ರೀತಿಯಲ್ಲಿ ಈ ಡುಪ್ಲಿಕೇಟ್ ಏಕಾತನ ಸೃಷ್ಟಿ ಮಾಡೋ ಉದ್ದೇಶವೇ ಅದಾಗಿರುವಂಥದ್ದು. ಆದರೆ ಎಲ್ಲಾದರೂ ಬಿಜೆಪಿ ವಂಚನೆ ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಅತಿ ಶೀಘ್ರದಲ್ಲೇ ಅಂದರೆ ಯಾವುದೇ ರೀತಿಯಲ್ಲಿ ಕಷ್ಟಪಡದೆ ಇದನ್ನು ಪ್ರಿಂಟ್ ಮಾಡಿ ಅದನ್ನು ವಂಚನೆ ಮಾಡ್ತಾ ಇರತಕ್ಕಂಥದ್ದೇನ ಇದು ದೊಡ್ಡ ಜಾಲ ಇದೆ ಅಂತಕ್ಕಂಥದ್ದು. ಆದ್ದರಿಂದ ಈ ಜಾಲವನ್ನು ಪತ್ತೆ ಹಚ್ಚಬೇಕಾದ ಅಗತ್ಯ ಇದೆ. ಮೊನ್ನೆ ಮುಖ್ಯ ಆಯುಕ್ತರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಅಂತ ನನ್ನ ಅಭಿಪ್ರಾಯ. ಯಾವುದೇ ಒಂದು ಕಟ್ಟಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.